ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕರ್ಗಾಂವ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗೊಂಡಿರುತ್ತದೆ. ಅಲ್ಲಿಯ ಪಕ್ಕದ ಮನೆ ಹತ್ತಿರ ಇರುವ ಲಕ್ಷ್ಮೀಬಾಯಿ ಎಂಬ ಮಹಿಳೆ ತನ್ನ ಹತ್ತಿರ ಯಾವುದೇ ಕಾಗದ ಪತ್ರ ಇರದೆ ತಗಾದಿಯನ್ನು ತೆಗೆದಿರುತ್ತಾಳೆ. ಇದರಿಂದ ಗ್ರಾಮದಲ್ಲಿಯ ಗ್ರಾಮಸ್ಥರ ಮತ್ತು ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ಅಸಮಾಧಾನ ಉಂಟಾಗಿರುತ್ತದೆ. ಯಾವತ್ತೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಯಾವುದೇ ಧಕ್ಕೆ ಆಗಬಾರದು ಎಂಬುದನ್ನು ಇಲ್ಲಿಯ ಜನರ ಅನಿಸಿಕೆ ಆಗಿರುತ್ತದೆ ಮತ್ತು ಸಂರಕ್ಷಣೆ ಆಗಬೇಕು ಎಂದು ಅವರ ಬೇಡಿಕೆಯಾಗಿರುತ್ತದೆ. ಅದನ್ನು ತೆಗೆದುಬಿಟ್ಟು ನಾವೇನು ಮಾಡೋರಿ, ಇದು ಸರ್ಕಾರಿ ಜಾಗನೂ ಅಲ್ಲ ಮತ್ತು ಯಾವುದು ಪಂಚಾಯತಿ ವ್ಯಾಪ್ತಿಗಳದ್ದೂ ಇಲ್ಲ. ಸರ್ವೆ ನಂಬರ್ 57/1 ರೀ. ಇದು ಒಬ್ಬ ಮೂಲತಃ ಆಸ್ತಿ ರೀ, ದೇಸಾಯಿ ಏನವ್ರು ಸರ್, ಒಂದು 100 ವರ್ಷ ಹಿಂದಗಡೆ ರೀ. ಇದೆಲ್ಲ ಬಿಟ್ಟು ಹೋಗಿದ್ದಿರ್ತಾರೆ ಅವರು. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗೌಡರು ಮತ್ತು ಇದು ಅಭಿವೃದ್ಧಿ ಅಧಿಕಾರಿಗಳು ಕೂಡ್ಕೊಂಡ್ಬಿಟ್ಟು ನಮ್ಮ ಎಸ್ ಸಿ ಸಮಾಜಕ್ಕೆ 30 ಕೋಟಿ ಅಂತ ಒಂದು ಸೈಟ್ ಕೊಟ್ಟಿದ್ದಾರೆ ಸರ್ ಅವರು, ಇದು ವಾಸ ಮಾಡಲಿಕ್ಕೆ. ಹಾಗಾಗಿ ಈಗ ಪಂಚಾಯತಿ ಒಳಗಡೆ ನಾವು ಉತ್ತರ ತೆಗಿಯಕ್ಕೆ ಹೋದ್ರೆ ರೀ, ಮನೆ ಉತ್ತರ ಮಾತಾಡೋದಕ್ಕೆ ಜಾಗ ಉತ್ತರ ಇಲ್ಲ ಸರ್. ನಮ್ಮ ಯಾವುದೋ ಟೋಟಲ್ ಎಸ್ ಸಿ ಸರೌಂಡಿಂಗ್ ಸರ್. ಅದನ್ನು ಕೂಡ ನಾನು ತಹಶೀಲ್ದಾರ್ಗೆ ಹೇಳ್ತೇನೆ, ನಮ್ಮ ಎಸ್ ಸಿ ಸಮಾಜದವರಿಗೆ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಬೇಕಂತ ಇದೇ ರೀತಿ ನಾನು ಕೋರಿಕೆ ಕೊಳ್ತೇನೆ. ಆಮೇಲೆ ಇನ್ನು ಅಂಬೇಡ್ಕರ್ ಪ್ರತಿಷ್ಠಾಪನೆ ಮಾಡಿದ್ದು ಇದು ಮೂಲತಃ ಈಗ ಕಟ್ಟಕತ್ತ 1 ಮಂತ್ ಆಯ್ತು ರೀ. ಅಧ್ಯಕ್ಷರ ಮೇನ್ ಇದಕ್ಕೆ ನಮ್ಗೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟವರು ಅವರು, ಹಣ ಕೊಟ್ಟವರು ಅವರು ರೀ. ಆಮೇಲೆ ಇದನ್ನು ಈ ಥರ ಕಟ್ಟಂಥವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಳ್ಳಿ, ನಾವೆಲ್ಲ ಜನ ಸೇರಿಕೊಂಡು ಅದಕ್ಕೆ ಅನುಮತಿನೂ ಕೊಟ್ಟವ್ರು ಅವರ ರೀ. ಯಾಕಂದರೆ ಈ ಇಲ್ಲಿ ಪರ್ಮಿಷನ್ ಯಾಕೆ ತೊಗೊಂಡಿಲ್ಲ ಅಂದ್ರೆ, ಒಂದು ಬಸವೇಶ್ವರ ಪುತ್ರ ಕೂಡ ಹಾಗೆ ನಮ್ಮ ಗ್ರಾಮದ ಮುಖಂಡರು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಒಪ್ಪಂದದ ಮೇರೆಗೆ ನಾವು ಕಟ್ಟಿದ್ದೀವಿ ರೀ. ಹಾಗಾಗಿ ಈಗೇನಾಗಿದ್ರಿ, ನಮ್ಮ ಸಮಾಜದ ಕೃಷ್ಣಾಬಾಯಿ ಅಪ್ಪನ ಮೈಗೂಳನ್ನವರು ಅನಾವಶ್ಯಕವಾಗಿ ತಕರಾರು ಮಾಡಿ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಇದನ್ನು ಇಲ್ಲಿದ್ದ ಸ್ಥಳಾಂತರ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ ಪ್ರತಿಷ್ಠಾಪನೆ ಮಾಡಿದ್ದು ಸ್ಥಳಾಂತರ ಯಾವ ಕಾನೂನೊಳಗಡೆ ಇದೆ ಮತ್ತು ಯಾವ ಅಧಿಕಾರ ಕುಮ್ಮ ಕೊಟ್ಟರು ಮತ್ತು ಇದರೊಳಗಡೆ ಯಾರು ರಾಜಕೀಯದವ್ರು ಅದರ ತನಿಖೆ ಆಗಬೇಕಿರೋದು. ಸಂಬಂಧಪಟ್ಟಿದ್ದ ಡಿ ಸಿ ಎಲ್ಲ ರೀ, ಎಸ್ ಪಿ ರೀ, ಆಮೇಲೆ ತಹಶೀಲ್ದಾರು, ಎಸ್ ಸಿ, ಇವರೆಲ್ಲರೂ ಕೂಡ ಮಾಹಿತಿ ಕಳಿಸಿದ್ರಿ. ನಾವು ಸತತ ಒಂದು ತಿಂಗಳು ಎಸ್ ಸಿ ಡಿ ಸಿ ಮತ್ತು ಎಸ್ ಪಿ ಆಫೀಸ್ಗಳಿಗೆ ಎಲ್ಲ ಸಂಬಂಧಪಟ್ಟ ದಾಖಲಾತಿಗಳು ಇಟ್ಟು ಕೊಡಲಿ ರೀ. ಅವರು ಪಂಚಾಯತಿ ಸಂಬಂಧ ಬರುತ್ತೆ, ಇದು ಪಂಚಾಯತಿ ಒಳಗಡೆ ನಿರ್ಣಯ ತಗೊಳ್ಳೋ ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಇವಾಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಾಕಿದ ಕೂಡಲೇ ರೀ, 1 ಮಂತ್ ಕಟ್ಟುವರಿಗೆ ಇವ್ರು ಯಾಕೆ ತಡೆ ಹಿಡಿದಿಲ್ಲ? ಕಟ್ಟಡ ಕಟ್ಟುವೊಳಗೆ ರೀ, ಈ ಮನೆಯವರು ತಕರಾರು ಮಾಡಿದವರು ಇದೇ ಮನೆ ಮುಂದೆ ಇಲ್ಲೇ ಇರ್ತಾರೆ ಪ್ರತಿದಿನ. ಇದು ಕಟ್ಟಡ ಕಟ್ಟಲಿಕ್ಕೆ ಇಟಂಗಿ ಎಲ್ಲ ಕೊಟ್ಟವರು, ಸಪೋರ್ಟ್ ಮಾಡಿದವರು ಅವರೇ ರೀ. ಹಾಗಾಗಿ ಇವಾಗ ವಿನಾಕಾರಣ ಅನವಕಾಶವಾಗಿ ಇದನ್ನು ಸ್ಥಳಾಂತರ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಸ್ಥಳಾಂತರ ಮಾಡಿದ್ದೆ ಅದರಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ರೀ, ಮತ್ತು ರಾಜ್ಯದಂತ ಎಲ್ಲರೂ ನಾವು ಹೋರಾಟ ಮಾಡೋರಿ. ಅದಕ್ಕೆ ನ್ಯಾಯ ಸಿಗೋರಿಗೆ ನಾವು ಒಂದು ಪ್ರತಿಷ್ಠಾಪನೆ ಮಾಡೋದು ದೇವಸ್ಥಾನ ಅಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದೊಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದನ್ನು ಸ್ಥಳಾಂತರ ಮಾಡಲಿ ಅಂತ ಹೇಳಲಿಕ್ಕೆ ಯಾರಿಗೆ ಅಧಿಕಾರ ಇದ್ರಿ? ಮತ್ತು ಅದನ್ನು ಸ್ಥಳಾಂತರ ಮಾಡೋರು ಯಾರೋ ಅವರಾಗಿ ಖುದ್ದಾಗಿ ತೆಗೆದಿಡಬೇಕು. ಅದಕ್ಕೆ ನಾವು ಪ್ರತಿಭಟನೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತಹ ಮತ್ತು ಎಲ್ಲರಿಗೂ ಸಮಾನ ಬೇಕು, ಸಮಾನ ಹಕ್ಕುಗಳನ್ನು ಕೊಟ್ಟಂತಹ ಮಹಾನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಹುಶಃ ಇದು ನನ್ನದು, ಇದು ನಮ್ಮದು ಅನ್ನೋದಕ್ಕಿಂತ ನಮಗಾಗಿ ನಮಗೋಸ್ಕರ ಹೋರಾಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಸ್ಥಾನಮಾನ ಕೊಡಲೇಬೇಕಾಗುತ್ತೆ. ಇದು ನನ್ನದು ಅನ್ನೋಂತ ಬಿಡಬೇಕಾಗತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಿರುವಂತಹ ಸಂವಿಧಾನವನ್ನು ಬರೆದು ಅವರು ದೇಶಕ್ಕಾಗಿ ಅವರು ಸಂವಿಧಾನಕ್ಕಾಗಿ ಮಾಡಿರುವಂಥ ಸ್ಥಾನಮಾನಗಳನ್ನು ಇದು ನಾವು ನಮ್ಮವ್ರಿಗೆ ಕೊಟ್ಟಿದ್ದೇವೆ ಅನ್ನೋಂತ ಬೇಕಾಗತ್ತೆ. ಬಹುಶಃ ಅವರಿಗೆ ಇದು ನನ್ನ ಜಾಗ, ಇದು ನನ್ನದು ಅಂತ ಹೇಳಿದರೆ ನಾನು ಪಂಚಾಯತಿ ಪಿ ಡಿ ಅವ್ರ ಜೊತೆ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ಮಾತಾಡಿಕೊಂಡು ಅವರಿಗೆ ಯಾವ ರೀತಿಯಂಥ ಹಾನಿಯಾಗಿದೆ ಅದನ್ನು ನಾನು ಪರಿಹಾರವನ್ನು ಘೋಷಿಸಿಕೊಡ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ತೆರವು ಮಾಡಿದ್ರೆ, ನಾಳೆ ಈ ಮೂರ್ತಿಯನ್ನು ತೆರವು ಮಾಡಿದ್ರೆ ಇದು ಸಂವಿಧಾನಕ್ಕೆ ಸಂವಿಧಾನಕ್ಕೆ ಕಪ್ಪು ಚುಕ್ಕಿ ಬರುತ್ತೆ. ಇದನ್ನು ತೆರವು ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ಬಹುಶಃ ಇದನ್ನು ಅಂಬೇಡ್ಕರ್ ಅವರು ಮಾಡಿದಂತಹ ಸಂವಿಧಾನವನ್ನು ನಾನು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಇದನ್ನು ಮೂರ್ತಿ ಅನಾವರಣವಾಗಿದೆ, ಇದನ್ನು ತೆರವು ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಯಾಕಂದ್ರೆ ನಾನು ಇದನ್ನು ಏನಾದರೂ ತೆರವು ಮಾಡಿದ್ರೆ ಸಂವಿಧಾನಕ್ಕೆ ಶಾಸಕಾಂಗ ಮತ್ತು ನ್ಯಾಯಾಂಗಕ್ಕೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ಅವ್ರ ಜೊತೆ ಮಾತಾಡ್ಕೊಂಡು ಬಿಟ್ಟು ಯಾರು ಇದನ್ನು ತೆಗಲೇಬೇಕಂತ ಪ್ರತಿಷ್ಠೆಗೆ ನಿಂತಿದ್ದಾರೆ ಅದಕ್ಕೆ ಬುದ್ಧಿ ಮಾತು ಹೇಳಿ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು. ಬಹುಶಃ ಇವತ್ತು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಾನು ಚಿಕ್ಕೋಡಿ ಜಿಲ್ಲಾ ನ್ಯಾಯಾಂಗ ಕ್ರೀಡಾ ಇವತ್ತು ಅಡಿಗಲ್ ಸಮಾರಂಭಕ್ಕೆ ಅಂಬೇಡ್ಕರ್ ಇಲ್ಲಿ ಬಂದು ನ್ಯಾಯ ಮಾಡಿದಾರಂತಕ್ಕೋಸ್ಕರ ಇವತ್ತು ಕಟ್ಟಡ ತೆಗಿತಾ ಇಲ್ಲ. ಬಹುಶಃ ಅವರಿಗೆ ನನ್ನ ಮಾತು ಅವರಿಗೆ ಬುದ್ಧಿ ಮಾತನ್ನು ಹೇಳಿ, ಅಂಬೇಡ್ಕರ್ ಅವರು ನನಗಾಗಿ ನಮಗಾಗಿ ಬದುಕಿದ್ದಾರೆ, ಸಂವಿಧಾನಕ್ಕೆ ಹಾನಿ ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೇನಾದರೂ ಸ್ಥಾನ, ನಿಮ್ಗೇನಾದರೂ ಇದು ನನ್ನದು ಅಂತ ಹೇಳಿದರೆ ನಾನು ಪಂಚಾಯತಿಯವರ ಜೊತೆ ಪಂಚಾಯತ್ ಅಧ್ಯಕ್ಷರ ಜೊತೆ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ಮಾತಾಡಿಕೊಂಡು ಅವ್ರಿಗೆ ಏನು ಹಾನಿಯಾಗಿದೆ ಅವ್ರಿಗೆ ನಾನು ಒದಗಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ.